ನಮಸ್ತೆ ವೀಕ್ಷಕರೇ ಪವಿತ್ರಾ ಲೋಕೇಶ್ ಸುಜೇಂದ್ರ ಪ್ರಸಾದ್ ಮತ್ತೆ ಇತ್ತ ನರೇಶ್ ಅವರ ನಡುವಿನ ಸಂಬಂಧ ಈಗ ಎಲ್ಲ ಕಡೆ ಬಹಿರಂಗವಾಗಿದೆ ಇತ್ತ ಸುಜೇಂದ್ರ ಲೋಕೇಶ್ ಮತ್ತೆ ಪವಿತ್ರ ಲೋಕೇಶ್ ಅವರು ಮದುವೆನೇ ಆಗಿಲ್ಲ ಅಂತ ಹೇಳಿ ಆರೋಪವನ್ನು ವಹಿಸಿದ್ದಾರೆ ಪವಿತ್ರ ಲೋಕೇಶ್ ಅವರು ಇಂತಹ ಸಂದರ್ಭದಲ್ಲಿ ತನ್ನ ಮಕ್ಕಳ ಜೀವನ ಬಗ್ಗೆ ನೆನೆದು ಸುಜೇಂದ್ರ ಪ್ರಸಾದ್ ಅವರು ಕಣ್ಣೀರಿಟ್ಟಿದ್ದಾರಂತೆ ಹಾಗಾದ್ರೆ ಹಾಕಿದ್ದಾದರೂ ಏನೋ ಇದೆಲ್ಲ ನೀವು ತಿಳಿಬೇಕು ಅಂದ್ರೆ ವಿಡಿಯೋ ಸಂಪೂರ್ಣವಾಗಿ ನೋಡಿದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಒದ್ದೆ ಇತ್ತ ಪವಿತ್ರ ಲೋಕೇಶ್ ಅವರು ಟಾಲಿವುಡ್ ನಲ್ಲಿ ಅವಕಾಶ ದೊರೆತಿದೆ ಎಂಬ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿ ಕೆಲಸ ಮಾಡೋಕ್ಕಿಂತ ಮುಂಚೆಯೇ ಸುಚೇಂದ್ರ ಪ್ರಕಾಶ್ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಪವಿತಾ ಲೋಕೇಶ್ ಅವರಿಂದ ಆದರೆ ಪವಿತ್ರ ಲೋಕೇಶ್ ಅವರು ಸುಚೇಂದ್ರ ಪ್ರಸಾದ್ ಅವರಿಂದ ದೂರ ಇಡುತ್ತಿದ್ದಾರಂತೆ ಆದರೂ ಸಹ ತನ್ನ ಮಕ್ಕಳಿಗೋಸ್ಕರ ಸುಚೇಂದ್ರ ಪ್ರಕಾಶ್ ಅವರು ಪವಿತಾ ಲೋಕೇಶ್ ಅವರ ಜೀವನ ನಡೆಸುತ್ತಿದ್ದಾರಂತೆ ಇಂತಹ ಸಂದರ್ಭದಲ್ಲಿ ಯಾವಾಗ ನರೇಶ್ ಅವರ ಜೊತೆ ಸಂಬಂಧ ಬೆಳೆಯುತ್ತ ಪವಿತ್ರ ಲೋಕೇಶ್ ಅವರಿಗೆ ಆಗ್ಲಿಂದ ಸುಚೇಂದ್ರ ಪ್ರಸಾದ್ ಆಗಲಿ ಮಕ್ಕಳ ಸಂಬಂಧ ಕೆಡೋಕೆ ಬಂದ ಅವರು ಮಕ್ಕಳನ್ನು ಯಾವುದೇ ರೀತಿಯ ಕೇರು ಸಹ ಮಾಡ್ತಿರ್ಲಿಲ್ಲಂತೆ ಇದನ್ನೆಲ್ಲ ನೆನೆಸಿಕೊಂಡು ಸುಚೇಂದ್ರ ಪ್ರಕಾಶ್ ಅವರು ಆಳೋಕೆ ಮುಂದಾಗಿದ್ದಾರೆ ನಾನು ಮತ್ತು ನನ್ನ ಮಕ್ಕಳ ಜೀವನ ಈಗ ಆಗಿದೆ ಯಾರೋ ಒಬ್ಬರ ಕಾರಣಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅಲ್ಲುಲ ಉಂಟು ಮಾಡೋದಕ್ಕೆ ನಾವು ಇಷ್ಟಪಡುವುದಿಲ್ಲ ನನ್ನ ಮಕ್ಕಳ ಜೀವನವನ್ನು ನಾನು ರೂಪಿಸುತ್ತೇನೆ ಯಾರ ಹಂಗು ಬೇಡ ಯಾರ ತಕರಾರು ಬೇಡ ಅಂತ ಹೇಳಿ ಕಣ್ಣೀರಿಟ್ಟಿದ್ದಾರೆ